ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತ ನಾವೆಲ್ಲರೂ ಮನೆಯೊಳಗೆ ಆಚರಣೆ ಮಾಡಾತೇವಿ. ಎಲ್ಲೂ ಹೊರಗೆ ಹೋಗಿಲ್ಲ. ಹೋದ ವರ್ಷ ಹೊರಗೆ ಹೋಗಿದ್ವಿ, ಈ ವರ್ಷ ಎಲ್ಲೂ ಹೊರಗೆ ಹೋಗಿಲ್ಲ. ನೋಡ್ರಿ, ಟೆರೆಸ್ ಮೇಲೆ ಮಸ್ತ್ ಊಟ ಮಾಡಾತೇವಿ. ಆಂಟಿ ಎಲ್ಲರೂ ವಿಶ್ ಮಾಡ್ರಿ. ಅಲ್ಲ, ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರಿಗೂ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ನಮ್ಮ ಟೆರೆಸ್ ಮೇಲೆ ಎಷ್ಟು ಚಂದ ಊಟ ಮಾಡಾತೇವಿ. ಎಲ್ಲ ಗಿಡಗಳು ಅದಾವೆ ಇಲ್ಲೆಲ್ಲ ಫುಲ್ಲ ಹಚ್ಚಿ. ನಾವು ಇವತ್ತ ಮನೆ ಒಳಗೆ ಎಲ್ಲ ಇಷ್ಟು ಥರ ಮಾಡೇವಿ ನೋಡ್ರಿ. ಇದು ಜೀರಾ ರೈಸ್, ಬರ್ತಾ ಪಲ್ಲೆ, ಮೊಸರನ್ನ, ಮಾದ್ಲಿ. ಅಮ್ಮ ಇದು ಆ ಮಾದ್ಲಿ, ಈ ಮಾದ್ಲಿ ಎರಡು ಥರ. ಹಾ, ಕಡ್ಲಿ ಬೆಳೆದು ಗೋಧಿ ಮಾದ್ಲಿ. ಇವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಚಪಾತಿ ನೋಡ್ರಿ ಇಷ್ಟು ಥರ. ನೋಡ್ರಿ ಇಲ್ಲೇ ಮಸ್ತ್ ಗಿಡಗಳೆಲ್ಲ ಹಾಕೇವಿ. ಆರಾಮ್ ಟೆರೆಸ್ ಮೇಲೆ ತಣ್ಣ ಗಾಳಿ ಬಿಸಾಕತೈತಿ. ಆರಾಮ್ ಊಟ ಮಾಡತ್ತೀವಿ. ಇವೆಲ್ಲ ಟಮಾಟಿ ಗಿಡ, ಬದ್ನಿಕಾಯಿ ಗಿಡ, ದೇ ಅಷ್ಟು ಪಾರ್ಟ್ಸ್ ಇದ್ರೊಳಗೆಲ್ಲ ಹಾಕೇವಿ ಹಿಂಗ್ ಗಿಡಗಳ್ನ ನೋಡ್ರಿ. ಇವಿಷ್ಟ ಅಲ್ಲ, ಇನ್ನ ಬಾಳ ಇದ್ವ, ಒಂದಿಷ್ಟು ತೆಗ್ದೇವಿ, ಒಂದಿಷ್ಟು ಅದಾವ ನೋಡ್ರಿ. ಇಲ್ಲಿಷ್ಟು ಗಿಡಗಳು ಹಾಕೇವಿ. ಈಗ ಆಲ್ರೆಡಿ ಒಮ್ಮೆ ಹಾಕಿ ಜಗ್ಗ ಬದ್ನಿಕಾಯಿ, ಟಮಾಟಿ ಎಲ್ಲ ತಕೊಂಡೇವಿ. ಮತ್ತೆ ಇಷ್ಟು ಅದಾವದೇ ನೋಡ್ರಿ. ತಳಗು ಇಷ್ಟೊಂದು ಪಾಟ್ ಗಿಡಗಳೆಲ್ಲ ಇಟ್ಟು ಮನೆ ಪಕ್ಕಲಾಗು ಜಗ್ಗ ಅದಾವ ನೋಡಿ ಇರ್ಬೋದು ನೀವು. ಇವತ್ತು ನಮ್ಮ ಮನ್ಯಾಗ ಹೊರಗಿನ ಮಂದಿ ಕರಿ ಅವಶ್ಯಕತೆನೇ ಇಲ್ಲ. ಮನ್ಯಾಗ ಜಗ್ ಮಂದಿ ಇದೆ. ನಾವೆಲ್ಲರೂ ಸೇರ್ಕೊಂಡ್ಬಿಟ್ರೆ ಒಂದು ಫ್ಯಾಮಿಲಿ ಫುಲ್ ಅಂತಂದ್ರೆ ಒಂದು 17 ಮಂದಿ, ಇನ್ನೊಂದು ಮಂದಿ ಕೆಳಗದಾರ. ಈಗ ಇಷ್ಟ ಮಂದಿ ಇಲ್ಲಿ ಮ್ಯಾಲೆ ಕುಂತೇವಿ, ಬರಾತಾರ ಅವರು ಈಗ ಊಟಕ್ಕೆ ನೋಡ್ರಲ್ಲ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂತಿಕಾಯಿ, ಮೆಂತ್ಯ ಸೊಪ್ಪು ತಗೋರಿ. ಏನ್ ಬೇಕು ಪಲ್ಯ ಬೇಕನ?